साहित्यद ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೀನಿ। ಅನೇಕ ಸಂಘ ಸಂಸ್ಥೆಗಳ ಮೂಲಕ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೀನಿ। ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ನಿರಂತರವಾಗಿ ನನ್ನ ಒಂದು ಸಂಪರ್ಕವನ್ನು ಇಟ್ಟುಕೊಂಡು ಮೊದಲಿಂದಲೂ ಕೂಡ ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿರೋದು 1986ರಲ್ಲೇ ನಾನು ಆಜೀವ ಸದಸ್ಯರಾಗಿರುವಂಥದ್ದು। ಯಾಕೆಂತಂದರೆ ಆ ಸಾಹಿತ್ಯ ಪರಿಷತ್ತಿಗೆ ಸದಸ್ಯರಾಗುವಂಥದ್ದೇನೆ ಅದರ ಬಗ್ಗೆ ಇರುವಂಥ ಅಭಿಮಾನ ಮತ್ತು ಗೌರವಗಳಿಂದ ನಾನು ಕೆಲಸ ಮಾಡಿರುವಂಥದ್ದು। ಮತ್ತು ಆಗಿನಿಂದಲೂ ಕೂಡ ಅನೇಕ ಅಧ್ಯಕ್ಷರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ। ಆ ಅಧ್ಯಕ್ಷರು ಆ ಒಂದು ಕೆಲಸದ ಮೂಲಕ ನನ್ನನ್ನು ಹೆಚ್ಚು ಬೆಳೆಸೋದಕ್ಕೆ ಅವಕಾಶವನ್ನು ಮಾಡಿದ್ದಾರೆ। ಮತ್ತು ಜೊತೆಗೆ ಹಾಲಿ ಅಧ್ಯಕ್ಷರಾದಂಥ ರಮಾಕುಮಾರಿ ಅವರ ಅವಧಿಯಲ್ಲೂ ಕೂಡ ನಾನು ಅವರ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದರು। ಮತ್ತು ಎಲ್ಲ ಇಡೀ ಜಿಲ್ಲೆಯ ಇದು ಸಾಕ್ಷಿ ಪ್ರಜ್ಞೆ, ಕನ್ನಡದ ಪ್ರಜ್ಞೆಯಾಗಿ ಕನ್ನಡ ಭವನ ಈಗಾಗಲೇ ನಿರ್ಮಾಣ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ। ಬಹುಶಃ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿವೆ। ಕನ್ನಡ ಭಾಷೆ ಮತ್ತು ಸಾಹಿತ್ಯದಷ್ಟೇ ಅಲ್ಲ, ಕನ್ನಡ ಕಟ್ಟುವ ಕೆಲಸದಲ್ಲಿ ನಾವು ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ನಾವು ಗಮನ ಹರಿಸಬೇಕು। ಮೂಲತಃ ನಾನು ಹೋರಾಟಗಾರ್ತಿಯಾಗಿರುವಂಥವಳು ರೈತ ಹೋರಾಟಗಳಿಗೆ ಮತ್ತು ಬೇರೆ ಬೇರೆಯ ಕನ್ನಡದ ಹೋರಾಟಗಳಿಗೂ ಕೂಡ ಮೊದಲಿಂದಲೂ ತೊಡ್ಕೊಂಡು ಬಂದಿರುವಂಥವಳು। ಇದೆಲ್ಲದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ, ಮಾಧ್ಯಮದ ಸಹಕಾರ ಇದೆ ನನ್ನನ್ನು ಹೆಚ್ಚು ಬೆಳೆಸೋದ್ರಲ್ಲಿ ಅನ್ನೋದನ್ನು ನಾನು ಅತ್ಯಂತ ಪ್ರೀತಿಯಿಂದ ಮತ್ತು ಗೌರವದಿಂದ ಒಪ್ಕೋತೀನಿ। ಜೊತೆಗೆ ಈಗ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಏನು ಸ್ಪರ್ಧೆ ಮಾಡಿದ್ದೀನಿ, ಬಹುಶಃ ಎಲ್ಲರ ಒಂದು ಪೂರ್ಣ ಬೆಂಬಲ ಇದೆ ಅನ್ನೋದು ನಿಮಗೂ ಕೂಡ ಈಗಾಗಲೇ ಮನವರಿಕೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ। ಈಗ ನನ್ನ ಜೊತೆಯಲ್ಲಿ ನಿಂತಿರೋರು ಅವರು ನಮ್ಮ ಸಹಸ್ಪರ್ಧಿಗಳು, ಯಾರ ಮೇಲೆ ಯಾರನ್ನೂ ಕೂಡ ಏನು ಪ್ರತಿಸ್ಪರ್ಧಿಯಾಗಿ ಹೋರಾಡುವಂತಾರೆ, ಎಲ್ಲರ ಸಹಸ್ಪರ್ಧಿಗಳು ಅವರವರ ಒಂದು ಏನು ಶಕ್ತಿಯ ಅನುಸಾರ ಅವರವರ ಒಂದು ಏನು ಅವರು ಪಡ್ಕೊಂಡಿರುವಂಥ ಬೇರೆ ಬೇರೆ ಆಯಾಮಗಳ ಮೂಲಕ ಎಲ್ಲರೂ ಕೂಡ ಸ್ಪರ್ಧೆ ಮಾಡ್ತಾ ಇದ್ದೀವಿ। ನಮ್ಮ ಸ್ಪರ್ಧೆ ನಮಗೆ ನಮ್ಮ ಒಂದು ದಾರಿಯಲ್ಲಿ ಇರುವಂಥದ್ದು, ಅದರಿಂದ ಯಾರನ್ನೂ ಕೂಡ ನಾವು ಸಹಸ್ಪರ್ಧಿ ಅಂತಲೇ ನಾನು ಇಲ್ಲಿವರೆಗೂ ಅಂದ್ಕೊಂಡಿರುವಂಥದ್ದು। ಈ ಹಿನ್ನೆಲೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವವನ್ನು, ಸಾಹಿತ್ಯ ಪರಿಷತ್ತಿನ ಮೌಲ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ನಾನು ಈ ಒಂದು ಚುನಾವಣೆಗೆ ನಿಂತಿರುವಂಥದ್ದು। ಮತ್ತು ಇಡೀ ಜಿಲ್ಲೆಯ ಎಲ್ಲರಲ್ಲೂ ಕೂಡ ಅಲ್ಲಿರುವಂಥ ಏನು ಬಂಧುಗಳು ಮತ್ತು ಅಲ್ಲಿರುವಂಥ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳು ನನ್ನನ್ನು ಬೆಂಬಲಿಸಿ ಈಗಾಗಲೇ ಬೇಕಾದಷ್ಟು ಪ್ರಚಾರಗಳಲ್ಲಿ ಅವರು ಕೂಡ ನಮ್ಮ ಜೊತೆ ಬಂದು ತೊಡಕೊಂಡಿರುವಂಥದ್ದು ನಿಮ್ಮೆಲ್ಲರೇ ನಾನು ಈಗ ಹೇಳ್ತಾ ಇದ್ದೀನಿ। ಎಲ್ಲ ತಾಲೂಕುಗಳಲ್ಲೂ ಕೂಡ ನನಗೆ ಬೆಂಬಲವನ್ನು ಸೂಚಿಸುವಂಥ ಸದಸ್ಯರು ನನ್ನ ಬಗ್ಗೆ ಮಾತಾಡಿದ್ದಾರೆ, ನನ್ನ ಬಗ್ಗೆ ಅಭಿಮಾನದಿಂದ ಪ್ರೀತಿಯಿಂದ ಹೋರಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ನಿಮ್ಮೊಂದಿಗೂ ಕೂಡ ಹಂಚ್ಕೊತಾ ಇದ್ದೀನಿ। ಬಹುಶಃ ಆ ಆತ್ಮವಿಶ್ವಾಸ, ನಾನು ಅವರೆಲ್ಲರ ಒಂದು ಪೂರ್ಣ ಸಹಕಾರವನ್ನು ತಗೊತೀನಿ ಅನ್ನೋ ಆತ್ಮವಿಶ್ವಾಸ ನನಗೆ ಈಗಾಗಲೇ ಇದೆ। ಮತ್ತು ಇಲ್ಲಿರುವಂಥ ಅನೇಕ ಸಂಘಟನೆಗಳು ಕೂಡ ನಮ್ಮ ಒಂದು ಸಹಕಾರವನ್ನು ಕೊಟ್ಟಿದೆ, ರಮಾಕುಮಾರಿ ಟೀಮ್ ಮತ್ತು ಲೇಖಕಿಯರ ಸಂಘ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು, ಮತ್ತು ಈಗಾಗಲೇ ಜಾತ್ಯತೀತವಾಗಿ ಜನ ನನ್ನನ್ನು ಕೈ ಹಿಡಿದಿದ್ದಾರೆ ಅನ್ನೋದನ್ನು ನಾನು ಇವತ್ತು ಒಪ್ಪಿದೆ। ಎಲ್ಲ ಸಂಘಟನೆಗಳು ಇದ್ದಾವೆ, ಎಲ್ಲ ಜಾತಿಯ ಸಂಘಟನೆಗಳು ಕೂಡ ನನ್ನ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ। ಅದ್ರ ಜೊತೆಗೆ ನಾನು ಒಂದಷ್ಟು ನನ್ನ ಉದ್ದೇಶಗಳನ್ನು ಈ ಮೂಲಕನೂ ಹೇಳ್ಕೊಳ್ಳೋದಕ್ಕೆ ಕಾಣಿಸ್ತಾ ಇದ್ದಾರೆ। ಬಹುಶಃ ನನಗೊಂದು ದೊಡ್ಡ ಆಸೆ ಇದೆ, ಈಗಾಗಲೇ ಕನ್ನಡ ಭವನದ ನಿರ್ಮಾಣ ಆಗಿದೆ, ಅದು ತುಂಬ ಸುಸಜ್ಜಿತವಾಗಿ ಅದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಅದಕ್ಕಾಗಿ ಇರುವಂಥ ಬೇರೆ ಬೇರೆ ಎಲ್ಲ ಕೆಲಸ ಕಾರ್ಯಗಳು ತುಂಬ ಸುಸೂತ್ರವಾಗಿ ನಡೀತಾ ಇದೆ, ಆ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ ಅನ್ನೋದು ನನಗೂ ಗೊತ್ತಿದೆ। ಮತ್ತು ಈಗಾಗಲೇ ನಾನು ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ಮಾಡಿರುವಂಥ ಕೆಲಸಗಳು ಕೂಡ ನಿಮ್ಮೊಂದಿಗೆ, ಅದರ ಜೊತೆಯಲ್ಲಿ ಇನ್ನೂ ಒಂದಷ್ಟು ಕೆಲಸಗಳನ್ನು ಇಡೀ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳೋದಕ್ಕೆ ನಾನು ಸಿದ್ಧ ಇದ್ದೀನಿ। ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಕ್ರಿಯಾಶೀಲ ಕಾರ್ಯಕ್ರಮಗಳನ್ನು ಜಿಲ್ಲೆಯ ನಗರ ಮತ್ತು ಗ್ರಾಮಾಂತರದಲ್ಲಿ ಮತ್ತು ಗಡಿನಾಡುಗಳಲ್ಲಿ ಹಮ್ಮಿಕೊಳ್ಳುವಂಥ ಇಚ್ಛೆ ನನ್ನದಾಗಿದೆ। ಮತ್ತು ಅಲ್ಲಿ ಕನ್ನಡವನ್ನು ಜಾಗೃತಿಗೊಳಿಸುವಂಥದ್ದು, ಮತ್ತು ಕನ್ನಡ ಭವನ ಇಲ್ಲದ ಕಡೆ, ಕನ್ನಡ ಭವನ ಇಲ್ಲದೆ ಇರುವಂಥ ಕಡೆ ಕನ್ನಡ ಭವನವನ್ನು ನಿರ್ಮಾಣ ಮಾಡುವಂಥದ್ದು, ತಾಲೂಕುಗಳಲ್ಲಿ ಯಾವ ತಾಲೂಕಲ್ಲಿಲ್ಲ ಅಲ್ಲಿ ನಿರ್ಮಾಣ ಮಾಡುವಂಥದ್ದು ಕೂಡ ನನ್ನ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತೀವಿ. ಜೊತೆಗೆ ನಗರ ಮತ್ತು ಗ್ರಾಮಾಂತರದಲ್ಲಿ ಮುಕ್ತ ಇರುವಂಥ ಕನ್ನಡ ಶಾಲೆಗಳಿಗೆ ಅದನ್ನು ಒಂದು ಹೋರಾಟದ ರೂಪದಲ್ಲಿ ಆ ಕಾರ್ಯಕ್ರಮವನ್ನು ಹಾಕಿಕೊಂಡು ಅಲ್ಲಿ ಯೋಜನಾಬದ್ಧವಾಗಿ ಕನ್ನಡ ಶಾಲೆಗಳನ್ನು ದತ್ತು ಸ್ವೀಕರಿಸೋದ್ರ ಮೂಲಕ ಕನ್ನಡ ಶಾಲೆಗೆ ಒಂದು ಒತ್ತಾಸೆಯನ್ನು ಮತ್ತು ಅದಕ್ಕೆ ಒಂದು